ಕಾಗವಾಡ ಮತಕ್ಷೇತ್ರದಲ್ಲಿ ನನ್ನ ಜನರು ಕಷ್ಟದಲ್ಲಿ ಇದ್ದಾರೆ ನನಗೆ ಸಚಿವ ಸ್ಥಾನಕ್ಕಿಂತ ಕ್ಷೇತ್ರದ ಜನ ಹಿತ ಮುಖ್ಯ ಎಂದು ಸಚಿವ ಸ್ಥಾನಕ್ಕೆ ಕೈತಪ್ಪಿದ್ದಕ್ಕಾಗಿ ಪ್ರತಿಕ್ರಿಯಿಸಿದ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ಹೇಳಿದರು ಅವರು ಕಾಗವಾಡದ ಪ್ರವಾಸಿ ಮಂದಿರದಲ್ಲಿ ತಾಲ್ಲೂಕಿನ ಎಲ್ಲ ಇಲಾಖೆ ಅಧಿಕಾರಿಗಳ ಸಭೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಮತಕ್ಷೇತ್ರದಲ್ಲಿ ಪ್ರವಾಹ ಬಂದು ಸಾಕಷ್ಟು ಮನೆ ಬೆಳೆ ಹಾಳಾಗಿ ಜನರ ಸಂಕಷ್ಟದಲ್ಲಿ ಇದ್ದಾರೆ ಅವರಿಗೆ ಮೊದಲ ಹಂತದ ಪರಿಹಾರ ಹಾಗೂ ಬಿದ್ದ ಮನೆಗಳ ಪರಿಹಾರ ನೀಡುವ ಸಲುವಾಗಿ ಸರ್ವೆ ಕಾರ್ಯ ಬರದಿಂದ ನಡೆಯುತ್ತಿವೆ ಇದಾದ ನಂತರ ಪರಿಹಾರ ನೀಡಲಾಗುವುದು ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಸುರಿದ ಮಳೆಯಿಂದಾಗಿ ಕೃಷ್ಣಾ ನದಿಗೆ ಮಹಾಪೂರ ಬಂದು ನದಿ ತೀರದ ಗ್ರಾಮಗಳಾದ ಜುಗುಳು ಮಂಗಾವತಿ ಶಾಪುರ ಕುಸುನಾಳು ಮೂಳವಾಡ ಉಗಾರ ಐನಾಪುರ ಕೃಷ್ಣಾ ಕಿತ್ತೂರಿ ಸೇರಿದಂತೆ ತಾಲ್ಲೂಕಿನ ಅನೇಕ ಗ್ರಾಮಗಳ ಜನರು ಮನೆ ಹಾಗೂ ಬೆಳೆ ಹಾನಿ ಸಂಭವಿಸಿದೆ ಅಧಿಕಾರಿಗಳು ಸರ್ವೆ ಮಾಡುವ ಸಮಯದಲ್ಲಿ ನಿಷ್ಪಕ್ಷವಾಗಿ ಕಾರ್ಯನಿರ್ವಹಿಸಿ ಫಲಾನುಭವಿಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪರಿಹಾರ ದೊರಕಿಸಿಕೊಡಲು ಸಹಕರಿಸಬೇಕು ಅಧಿಕಾರಿಗಳಿಗೆ ಶಾಸಕ ಶ್ರೀಮಂತ್ ಪಾಟೀಲ್ ಸೂಚನೆ ನೀಡಲಾಗಿದೆ ಎಂದರು ಕೆಲವು ಟೆಕ್ನಿಕಲ್ ಪ್ರಾಬ್ಲಮ್ ಕೂಡ ಏನೇನು ಆಗಿತ್ತು ಅದು ಕೂಡ ನಾವು ಹೇಳಿದೀವಿ ಆ ಟೆಕ್ನಿಕಲ್ ಒಂದು ಏನು ಶಿಲ್ಲ ಕಾರಣದ ಸಲುವಾಗಿ ಅದು ಜನರಿಗೆ ತೊಂದರೆ ಆಗಬಾರ್ದು ಅದು ಸರಿಯಾಗಿ ಮಾಡಬೇಕು ನಾವು ಹೇಳಿದ್ವಿ ಈ ಬೆಳೆ ಹಾನಿ ನಮ್ಮಲ್ಲಿ ಎಲ್ಲ ಸರ್ವೆ ಮಾಡ್ತಾ ಇದ್ದರು ಮತ್ತು 100% ಎಲ್ಲಿ ಒಂದು ಕಂಟೆಂಟ್ ಇಲ್ಲ ನಾವು ಬಿಡೋಂಗಿಲ್ಲ ಏನು ಹಾನಿ ಆಗೈತಿ ಪ್ರತಿಯೊಬ್ಬರಿಗೆ ಅದು ಅದು ಆ ಪ್ರಕಾರ ಅಂದರೆ ಇರಿಗೇಟೆಡ್ ಕ್ರಾಪ್ ಇದ್ರೆ ಅದರದ್ದು ಒಂದು ಬೇರೆ ರೀತಿ ನಮ್ಮಲ್ಲಿ ಡ್ರೈ ಅಂತ ಅಲ್ಲಿ ಇಲ್ಲೇ ಇಲ್ಲ ಹರ್ಟಿಕಿಚಲ್ ಕ್ರಾಪ್ ಇದ್ರೆ ಅದಕ್ಕೂ ಬೇರೆ ಹೆಚ್ಚಿನ ಪ್ರಮಾಣದಾಗ ಅದಕ್ಕೆ ಕ್ರಾಪ್ ಮುಂಚೆ ಐತಿ ಅದು ಒಂದು ಗುಂಟೆ ಇದ್ರೂ ಕೂಡ ಅವ್ರಿಗೆ ಅದು ಬೆಳೆ ಹಾನಿ ಮುಟ್ಟಿಸ್ಕೊಂಡು ನಾವು ವ್ಯವಸ್ಥೆ ಮಾಡ್ತೀವಿ ಮತ್ತು ಮನೆಗಳು ಕೂಡ ಭಾಳಷ್ಟು ಕಡೆ ಹೋದ ನಮ್ಮ 19ರಲ್ಲಿ ಕೂಡ ಭಾಳ ಟೈಮಿತ್ತು ಇವರು ಇವರು ಕೂಡ ಆಗೈತಿ ಮತ್ತು ಅದು ಪ್ರಾಕ್ಟಿಕಲ್ ಅಪ್ರೋಚ್ ತೊಗೊಳಕ್ಕೆ ಹೇಳಿದ್ದೀವಿ ಯಾಕಂದ್ರೆ ನಾವು ಎಷ್ಟು ಬಿದ್ದಿತ್ತು ಅದಕ್ಕಿಂತ ಎಲ್ಲ ನಾಲ್ಕು ಬಾಡಿ ಎಲ್ಲ ಲೂಸ್ ಆಗಿರ್ತಾವೆ ಇವತ್ತಿಲ್ಲ ನಾಳೆ ಬೀಳ್ತಾವೆ ಅಂತ ಟೆಕ್ನಿಕಲಿ ಅವರು ಎಲ್ಲ ಸರಿಯಾಗಿ ಇನ್ಸ್ಪೆಕ್ಷನ್ ಮಾಡಿ ಅದಕ್ಕೂ ಕೂಡ ಪರಿಹಾರ ಕೊಡಬೇಕು ನಾವು ಬರೇ ಅದು ಗೈಡ್ಲೈನ್ ಪ್ರಕಾರ ಟೀಕ್ ಹೊಡ್ಕೊತು ಆದ್ರೆ ಭಾಳ ಮಂದಿಗೆ ಅದು ತ್ರಾಸ ಆಗೈತಿ ಅದು ಡಿಸ್ಟ್ರಿಕ್ಟ್ ಅವ್ರಿಗೆ ಹೇಳಿದ್ವಿ ನಾವು ಸರಿ ಕಷ್ಟ ಶ್ರೀಮಂತ್ ಪಾಟೀಲ್ ಸಚಿವರ ಸರ್ಪುಡಿದ ಕೈ ಬಿಟ್ಟಿದ್ದಾರೆ ಸರ್ ಇದ್ರ ಬಗ್ಗೆ ಏನಾಗ್ತಾರೆ ಸರ್ ಇವತ್ತು ಮೀಟಿಂಗ್ ಇದು ವೇದಿಕೆ ನಮ್ಮ ಜನರ ಕೋವಿಡ ಮತ್ತು ಈ ಹಾವಳಿ ಏನಾಗೈತಿ ಅದರ ಸಲುವಾಗಿ ಐತಿ ಈ ರಾಜಕೀಯ ವೇದಿಕೆ ಇದು ಅಲ್ಲ ನಮ್ಮ ಜನ ಭಾಳ ಕಷ್ಟದಲ್ಲಿ ಅದರು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸಿ ಈಗಾಗಲೇ ಟಾಸ್ಕ್ ಫೋರ್ಸ್ ಕಮಿಟಿಯವರು 3ನೇ ಅಲೆ ಬರುವ ಬಗ್ಗೆ ಎಚ್ಚರಿಸಿದ್ದಾರೆ ಅದಕ್ಕೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ತಿಳಿಸಿದರು ಈ ಸಮಯದಲ್ಲಿ ಕಾಗವಾಡ ತಹಶೀಲ್ದಾರ್ ರಾಜೇಶ್ ಬುರ್ಲಿ ಡಿವೈಎಸ್ಪಿ ಎಸ್ವಿ ಗಿರೀಶ್ ಸಿಪಿಐ ಶಂಕರಗೌಡ ಬಸನಗೌಡರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಂಆರ್ ಮುಂಜೆ ತಾಲೂಕು ವೈದ್ಯಾಧಿಕಾರಿ ಬಸವಗೌಡ ಕಾಗೆ ಇಒ ವೀರನಗೌಡ ಎಗನಗೌಡರ್ ಸಿಡಿಪಿಒ ಸಂಜು ಕುಮಾರ್ ಸದಲ್ಗೆ ನೀರಾವರಿ ನಿಗಮದ ಅಧಿಕಾರಿ ಕೆ ರವಿ ಪಿಎಸ್ಐ ಜಹೀರ್ ಮೋಕಾಶಿ ಹಾಗೂ ಇನ್ನೂ ಹಲವು ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ವಿಜಯ ಮಾಂತೇಶ್ ಅರಕೇರಿ ಕನ್ನಡ ಮಾ ನ್ಯೂಸ್ ನೆಟ್ವರ್ಕ್ ಕಾಗವಾಡ